ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಮಕ್ಕಳ ಲಸಿಕೆ ಮುಂದುವರಿದ ಭಾಗ, ಇದರಲ್ಲಿ BCG ಲಸಿಕೆ ಅಥವಾ BCG ವ್ಯಾಕ್ಸಿನೇಷನ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ BCG ಲಸಿಕೆಯನ್ನು ಟ್ಯುಬರ್ಕುಲೋಸಿಸ್ ಅಥವಾ TB ಕಾಯಿಲೆ ಅಥವಾ ಕ್ಷಯರೋಗ ಅಂತ ಏನು ಹೇಳ್ತೀವೋ ಈ ರೋಗವನ್ನು ತಡೆಗಟ್ಟಲು ಮತ್ತು ಮಗುವಿಗೆ ಈ ರೋಗದ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿ ಬರಬೇಕು ಎಂದು ಈ ಲಸಿಕೆಯನ್ನು ಮಗು ಹುಟ್ಟಿ 24 ಗಂಟೆಯೊಳಗೆ ಕೊಡಲಾಗುತ್ತದೆ. ಆದುದರಿಂದ ಈ ಲಸಿಕೆಯ ಮಹತ್ವ ನಿಮಗೆ ಗೊತ್ತಾಗಬೇಕೆಂದರೆ ಟ್ಯುಬರ್ಕುಲೋಸಿಸ್ ಅಥವಾ ಕ್ಷಯರೋಗ ಎಂದರೇನು, ಇದು ಯಾವ್ಯಾವ ಥರದ ತೊಂದರೆಗಳನ್ನು, ಅನಾಹುತವನ್ನು, ಸಾವು ನೋವನ್ನು ಮಕ್ಕಳಲ್ಲಿ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಕ್ಷಯ ರೋಗವು ಟ್ಯುಬರ್ಕುಲೋಸಿಸ್ ಅಂತ ಏನು ಹೇಳ್ತೀವೋ ನಾವು, ಇದು ಒಂದು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಯಿಂದ ಬರುತ್ತದೆ. ಈ ರೋಗವು ದೇಹದ ಯಾವುದೇ ಭಾಗಕ್ಕೆ ಬೇಕಾದರೂ ಅಂಟಿಕೊಳ್ಳಬಹುದು. ಈ ಜನರಿಗೆ ಸಾಮಾನ್ಯವಾಗಿ TB ಕಾಯಿಲೆ, ಕ್ಷಯರೋಗ ಅಂದರೆ ಏನು ಗೊತ್ತಪ್ಪ ಅಂದರೆ ಅದು ಕೆಮ್ಮು, ಕಫ ಬರುತ್ತೆ, ಅದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಉಸಿರಾಟದ ಕಾಯಿಲೆ, ಕೆಮ್ಮು 2 ವಾರಕ್ಕಿಂತ ಜಾಸ್ತಿ ಇದ್ದರೆ, ಮತ್ತು ಊಟ ಸೇರಿದೆ ಮನುಷ್ಯ ಸಣ್ಣ ಆಗ್ತಾ ಹೋಗಿ ಕೊನೆಗೆ ರಕ್ತ ಗಿಕ್ತ ಕಫ ವಾಂತಿ ಮಾಡಿಬಿಟ್ಟು ಸತ್ತೋಗ್ತಾರೆ ಅಂತ ಇಷ್ಟು ಗೊತ್ತಿದೆ. ಆದರೆ ಇಷ್ಟೇ ಅನಾಹುತವನ್ನು ಈ ರೋಗ ಮಾಡಲ್ಲ. ಇದು ಒಂಥರ, ಒಂದು ಮಾತಲ್ಲಿ ಹೇಳಬೇಕಂದ್ರೆ ಸರ್ವಾಂತರ್ಯಾಮಿ ರೋಗ. ನಮ್ಮ ಭಾರತ ದೇಶದಲ್ಲಿ ಇದು ಬೇರೆ ಹುಟ್ಕೊಂಡ್ಬಿಟ್ಟಿದೆ. ಆದುದರಿಂದ ಇದು ಸಾಂಕ್ರಾಮಿಕ ರೋಗನೂ ಹೌದು, ಒಬ್ಬರಿಂದ ಒಬ್ಬರಿಗೆ ಆಡುತ್ತದೆ. ಈ ಥರ ಶ್ವಾಸಕೋಶದ TB ಇರ್ತಕ್ಕಂಥವ್ರು ಮನೆಯಲ್ಲಿ ಯಾರ ಇದ್ದರೆ ಅವ್ರು ಕೆಮ್ಮದಾಗ ಮಾಡಿದಾಗ ಮನೆಯ ಎಲ್ಲ ಸದಸ್ಯರಿಗೂ ಅದು ಹರಡ ಸಾಧ್ಯತೆ ಇರ್ತದೆ. ಆದುದರಿಂದ 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮು, ಸಾಯಂಕಾಲ ಟೈಮಲ್ಲಿ ಜ್ವರ, ಸುಸ್ತು, ಊಟ ಸೇರದೇ ಇರೋದು, ತೂಕ ಕಮ್ಮಿ ಆಗೋದು, ಈ ಥರ ಲಕ್ಷಣಗಳಿದ್ದರೆ ಆ ಥರದ ವ್ಯಕ್ತಿ ತಕ್ಷಣವೇ ಹತ್ತಿರ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ TB ಕಾಯಿಲೆ ಕಂಡುಹಿಡಿಯೋಕ್ಕೆ ಸ್ಪೆಷಲ್ ಸೆಂಟರ್ಗಳನ್ನು ತೆಗೆದಿದ್ದಾರೆ. ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತದೆ ಡಿಸ್ಟ್ರಿಕ್ಟ್ ಟ್ಯುಬರ್ಕುಲೋಸಿಸ್ ಸೆಂಟರ್ ಅಂತ. ಅಲ್ಲಿ ಯಾವುದೇ ಥರದ TB ಕಾಯಿಲೆ, ಬರೀ ಶ್ವಾಸಕೋಶದ್ದಲ್ಲ, ಯಾವುದೇ ಥರದ TB ಕಾಯಿಲೆ ಇದ್ದರೂ ಕಂಡುಹಿಡಿದು ಅದಕ್ಕೆ ಉಚಿತವಾಗಿ ಚಿಕಿತ್ಸೆ ಕೊಡೋಕ್ಕೆ ಅನುಕೂಲತೆಗಳಿದ್ದಾವೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಬಿಟ್ಕೊಂಡು ಮನೆಯವ್ರಿಗೆಲ್ಲ ಕಾಯಿಲೆ ಹರಡಿ ತಾವೂ ರೋಗ ಹೆಚ್ಚೆ ಮಾಡಿಕೊಂಡು ನರಳಿ ನರಳಿ ಸಾಯಬಾರ್ದು. ಯಾಕಂದರೆ ಬೇಗ ಕಂಡುಹಿಡಿದ್ರೆ ಇದನ್ನು ಸಂಪೂರ್ಣವಾಗಿ ಗುಣಮುಖವಾಗಿ ಮಾಡ್ಬೋದು, ಮತ್ತು ಮನೆ ಇತರ ಸದಸ್ಯರಿಗೂ ಬರ್ದಂಗೆ ನೋಡ್ಕೋಬೋದು. ಸೊ ನೀವು ಕೇಳ್ಬೋದು ಇದು ಸಣ್ಣ ಮಕ್ಕಳಿಗೆ ಹೆಂಗೆ ಬರ್ತೈತಿ ಅಂತ. ಸಣ್ಣ ಮಕ್ಕಳಿಗೆ ಈಗ ಹೇಳ್ದಂಗೆ ದೊಡ್ಡವರಿಂದ ಬರುತ್ತೆ. ಅವ್ರ ಮನೆಯಲ್ಲಿ ಯಾರಿಗಾರು ಅಜ್ಜ ಅಜ್ಜಿಗೋ, ತಂದೆ ತಾಯಿಗೋ, ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಈಗ ಒಂದೇ ಮನೆಯಲ್ಲಿ ಏನು ವಾಸ ಮಾಡ್ತಾ ಇರ್ತಾರೋ ಆ ಮನೆಯ ಸದಸ್ಯರಲ್ಲಿ ಯಾರಿಗ್ಯಾರು ಈ ಥರ ಶ್ವಾಸಕೋಶ TB ಇತ್ತಪ್ಪ ಅಂದರೆ ಅದು ಮಗುವಿಗೂ ಬರೋ ಸಾಧ್ಯತೆ ಇದೆ. ಯೂಶ್ವಲಿ ಮಕ್ಕಳಿಂದ ಮಕ್ಕಳಿಗೆ ಹರಡಲ್ಲ, ಇದು ದೊಡ್ಡವರಿಂದ ಮಕ್ಕಳಿಗೆ ಬರುತ್ತೆ. ಸೊ ಆದ್ದರಿಂದ ಮಕ್ಕಳಲ್ಲಿ ಏನಾದರೂ TB ಕಾಯಿಲೆ ಗೊತ್ತಾದರೆ ಆ ಮನೆಯಲ್ಲಿ ದೊಡ್ಡವ್ರಿಗೆ ಯಾರಿಗೋ TB ಕಾಯಿಲೆ ಇದೆ ಅಂತ ಅರ್ಥ. ಅದಕ್ಕೆ ಮನೆಯ ಸದಸ್ಯರೆಲ್ಲರೂ ಹೋಗಿ TB ಕಾಯಿಲೆಗೆ ಪರೀಕ್ಷೆ ಮಾಡಿಸಿ ಯಾರ ಹತ್ರ ಐತಿ ಅಂತ ಕಂಡುಹಿಡಿದು ಸೂಕ್ತ ಚಿಕಿತ್ಸೆ ತಗೋಬೇಕು. ಸೊ ಈ TB ಕಾಯಿಲೆ ಶ್ವಾಸಕೋಶದ ತೊಂದರೆ ಅಲ್ಲದೆ ಇನ್ನೇನು ಅನಾಹುತ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಸರ್ವಾಂತರ ಕಾಮಿ ಅಂದರೆ ಕಾಯಿಲೆಯಪ್ಪ ಇದು ಅಂತ ಅಂದರೆ ಇದು ಏನಪ್ಪ, ಮೆದುಳು ಜ್ವರ ಮಾಡಿಸ್ಬೋದು. ಇದಕ್ಕೆ ಟ್ಯುಬರ್ಕುಲರ್ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಈ ಥರದ ಮೆದುಳು ಜ್ವರ ಏನಾದರೂ TBಯಿಂದ ಬಂದುಬಿಟ್ರೆ ಆ ಮಗುವನ್ನು ಬದುಕಿಸೋದು ಭಾರಿ ಕಷ್ಟ ಸಾಧ್ಯ. ನರಳಿ ನರಳಿ ಸಾಯುತ್ತೆ ಮಗು, ಇಲ್ಲ ಬದುಕಿದರೂ ಅದು ಶಾಶ್ವತವಾಗಿ ಅಂಗವಿಕಲವಾಗುತ್ತೆ. ಅದು ಕೈಕಾಲು ಬಿದ್ದು ಹೋಗುತ್ತೆ, ಇಲ್ಲ ಕಿವಿ ಹೋಗುತ್ತೆ, ಕಣ್ಣು ಹೋಗುತ್ತೆ, ಬಾಯಿ ಹೋಗುತ್ತೆ. ಯಾಕಂದರೆ ಮೆದುಳಿನ ಯಾವ ಭಾಗ ಹಾನಿಯಾಗುತ್ತೋ ಅದರ ಪ್ರಕಾರ ಮಗು ಶಾಶ್ವತವಾಗಿ ಅಂಗವಿಕಲವಾಗ್ಬೋದು. ಮತ್ತು ಈಗ ಹೇಳ್ದಂಗೆ ಮೆದುಳಿಗೆ ಅಂಟಿದರೆ ಇದನ್ನು ಗುಣಪಡಿಸೋದು ಭಾಳ ಕಷ್ಟ. 2 ವರ್ಷಗಟ್ಟಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಮಗು ಬದುಕೋ ಸಾಧ್ಯತೆ ಕಮ್ಮಿ, ನರಳಿ ನರಳಿ ಮಗು ಸಾವನ್ನಪ್ಪುತ್ತೆ. ಸೊ ಮೆದುಳಿಗೆ ಬರೋದಲ್ಲದೆ ಇಡೀ ದೇಹಕ್ಕೆ ಇದು ಎಲ್ಲಿ ಬೇಕಾದರೂ ಅಂಟ್ಬೋದು. ರಕ್ತದ ಮೂಲಕ ಹೋಗ್ಬಿಟ್ಟು ಯಾವುದೇ ಭಾಗಕ್ಕೆ ಬೇಕಾದರೂ ಅಂಟ್ಕೋಬೋದು, ಮೂಳೆಗೆ ಅಂಟ್ಕೋಬೋದು. ಇದಕ್ಕೆ ನಾವೇನಂತವ ಅಂದರೆ ಸ್ಕೆಲಿಟಲ್ ಟ್ಯುಬರ್ಕುಲೋಸಿಸ್ ಅಂತ ಹೇಳ್ತೀವಿ. ನಮ್ಮ ಬೆನ್ನುಹುರಿ ಅಥವಾ ಸ್ಪೈನಲ್ ಕಾರ್ಡಿಗೆ ಹೋಗ್ಬೋದು, ಆವಾಗ ಅದಕ್ಕೆ ಮೂಳೆ ಟ್ಯುಬರ್ಕುಲೋಸಿಸ್ ಅಂತ ಹೇಳ್ತೀವಿ. ಮೂಳೆ ಕ್ಷಯ ಇದು ಭಾಳ ಸೀರಿಯಸ್ಸು. ಮೂಳೆಗಳನ್ನೆಲ್ಲ ತಿಂದಾಕಿ ಬೆನ್ನು ಮೂಳೆ ಮುರಿದೋಗ್ಬೋದು,
ಕೈಮೂಳೆ ಮುರಿದೋಗ್ಬೋದು, ಕಾಲ್ಮೂಳೆ ಮುರಿದೋಗ್ಬೋದು, ಈ ಥರ ಎಲ್ಲಿ ಅಂಟ್ಕೊಳುತ್ತೆ ಅಲ್ಲಿ ತೊಂದರೆ ಮಾಡುತ್ತೆ. ಆಮೇಲೆ ದೇಹದ ಒಳಭಾಗ, ಹೊಟ್ಟೆಗೆ ಬರ್ಬೋದು ಟ್ಯುಬರ್ಕುಲೋಸಿಸು, ಕ್ಷಯ, ಆಮೇಲೆ ಲಿವರ್ ಅಂತ ಏನು ಹೇಳ್ತೀವಿ ಯಕೃತ್ತು ಅಂತ ಅದಕ್ಕೆ ಬರ್ಬೋದು. ಈ ದೇಹದಲ್ಲಿ ಇಂಥ ಭಾಗಕ್ಕೆ ಬರಲ್ಲ ಅಂತ ಹೇಳೋಂಗಿಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಈ ಓವರೀಸ್ ಅಥವಾ ಅಂಡಾಣು ಅಥವಾ ಗರ್ಭಾಶಯ, ಇದಕ್ಕೇನು ಹೇಳ್ತೀವಪ್ಪ ನಾವು ಯುಟೆರಸ್ ಅಂತ, ಇದಕ್ಕೇನಾರ ಬಂತಪ್ಪ ಅಂದರೆ ಅವರಿಗೆ ಮುಂದೆ ಮಕ್ಕಳಾಗುವುದಿಲ್ಲ, ಅದು ಸೈಲೆಂಟಾಗಿ ಆಗುತ್ತೆ, ಗೊತ್ತೇ ಆಗಲ್ಲ. ಮದುವೆ ಆಗುತ್ತೆ ಆ್ಯಸ್ ಯೂಶ್ವಲಿ, ಆಮೇಲೆ 2-3 ವರ್ಷ ಆದರೂ ಮಕ್ಕಳಾಗಲ್ಲ. ಆವಾಗ ಚೆಕ್ ಮಾಡಿಸ್ತಾರೆ, ಆವಾಗ ನೋಡಿದರೆ ಅವ್ರದ್ದು ಟ್ಯುಬರ್ಕುಲೋಸಿಸ್ ಬಂದ್ಬಿಟ್ಟು ಅವ್ರ ಗರ್ಭಾಶಯ ಇಲ್ಲ ಅಂಡಾಣು ಹಾಳಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಪರ್ಮನೆಂಟಾಗಿ ಮಕ್ಕಳಾಗಲ್ಲ. ಸೊ ಈ ಥರ ಇದು ಒಂದು ತುಂಬ ಅನಾಹುತವನ್ನು ಮಾಡ್ತದೆ. ಅದಲ್ಲದೆ ಬೇರೆ ಮನೆ ಸದಸ್ಯರುಗಳು ಹರಡ್ತದೆ, ಮಕ್ಕಳಿಗೂ ಹರಡ್ತದೆ. ಮತ್ತು ಸೂಕ ಕಾಲದಲ್ಲಿ ಚಿಕಿತ್ಸೆ ಸಿಗದೆ ಹೋದರೆ ಅಂಗವಿಕಲತೆ, ನರಳದು ಮತ್ತು ಸಾವು ನೋವು ತಂದು ಹೊಡೆಡ್ತದೆ. ಆದುದರಿಂದ ಈ ರೋಗಕ್ಕೆ ಬರದಂಗೆ ತಡೆಗಟ್ಟಕ್ಕೆ ಕೊಡುವ ಒಂದು ಲಸಿಕೆಯೇ BCG ಲಸಿಕೆ. ಇದು ಸುಮಾರು 1921 ಇಸ್ವಿಯಿಂದ ಹಾಕಲಾಗುತ್ತಿದೆ. ಇದನ್ನು ಫ್ರೆಂಚ್ ವಿಜ್ಞಾನಿ ಕಂಡುಹಿಡಿದಿದ್ದಾರೆ. ಆದ್ದರಿಂದ ಇದಕ್ಕೆ ಬ್ಯಾಸಿಲಸ್ ಕಾಲ್ಮೆಟ್ಟೆ ಗುರಿನ್ BCG, ಬ್ಯಾಸಿಲಸ್ ಕಾಲ್ಮೆಟ್ಟೆ ಗುರಿನ್ ಅಂತ ಇದರ ಹೆಸರು. ಇದು ಒಂದು ಜೀವಂತ ಇರುವ ಲಸಿಕೆ. ಇದನ್ನು ಮಗು ಜನಿಸಿ 24 ಗಂಟೆ ಒಳಗೆ ಕೊಡಲಾಗುತ್ತದೆ. ಇದನ್ನು ಮಗುವಿನ ಎಡತೋಳಿಗೆ, ಚರ್ಮದ ಒಳಗೆ ಕೊಡಬೇಕು. ಇದು ಕೊಟ್ಟು ಸುಮಾರು 1-1.5 ತಿಂಗಳ ನಂತರ ಆ ಕೊಟ್ಟ ಜಾಗದಲ್ಲಿ ಸಣ್ಣ ಗುಳ್ಳೆಯಾಗಿ ಅದು ನೀರಿ ಥರ ತುಂಬಿಕೊಂಡು ಗುಳ್ಳೆ ಹೊಡೆದು ಒಂದು ಚಿಕ್ಕ ಕಲೆ ಆಗುತ್ತೆ. ಇದೆಲ್ಲ ಆಗಷ್ಟೊತ್ತಿಗೆ ಮಗುವಿಗೆ 1.5 ರಿಂದ 3 ತಿಂಗಳು ವಯಸ್ಸಾಗಿರುತ್ತೆ. ಆ ಥರ ಚಿಕ್ಕ ಕಲೆ ಬಂದರೆ ಗಾಬರಿ ಪಡಬೇಕಾಗಿಲ್ಲ, ಕೊಟ್ಟಿರುವ ಲಸಿಕೆ ಕೆಲಸ ಮಾಡಿದೆ ಎಂದು ಅರ್ಥ. ಇದನ್ನು ಹುಟ್ಟಿ 1 ದಿನದ ಒಳಗೆ ಕೊಡಿಸಲಾಗದಿದ್ದರೆ ಆದಷ್ಟು ಬೇಗ ಕೊಡಿಸಬೇಕು. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ಇವತ್ತು ಹುಟ್ಟಿದ ದಿನವೇ ಕೊಡೋಕ್ಕಾಗಲಿಲ್ಲ, ನೆಕ್ಸ್ಟ್ ದಿನ ಕೊಡೋಕ್ಕಾಗಲಿಲ್ಲ ಅಂದರೆ ಏನಪ್ಪ, ಎಷ್ಟು ಬೇಗ ಕೊಡೋಕ್ಕೆ ಸಾಧ್ಯ? 3ನೇ ದಿನ ಕೊಡೋಕ್ಕೆ ಸಾಧ್ಯನಾ? 1 ವಾರದೊಳಗೆ ಕೊಡೋಕ್ಕೆ ಸಾಧ್ಯನಾ? ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ಇದನ್ನ ಅನ್ನೆಸರಿ ಡಿಲೇ ಮಾಡಬಾರ್ದು. ಡಿಲೇ ಮಾಡಿದಂಗೆಲ್ಲ ಮಗುವಿಗೆ ರೋಗನಿರೋಧಕ್ಕೆ ಶಕ್ತಿ ಬರೋದು ಲೇಟ್ ಆಗುತ್ತೆ. ಲೇಟ್ ಆದರೆ ಮಗುವಿಗೆ TB ಕಾಯಿಲೆ ಬಂದುಬಿಟ್ಟು ತೊಂದರೆ ಮತ್ತು ಅನಾಹುತಗಳಾಗ್ತವೆ. ಈ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದೇ ಇರೋದರಿಂದ ಅದಕ್ಕೆ ಅತಿ ಶೀಘ್ರವಾಗಿ ಮೆದುಳಿನ TB, ಟ್ಯುಬರ್ಕುಲಾರ್ ಮೆನಿಂಜೈಟಿಸ್ ಅಂತ ಈಗ ಹೇಳಿದ್ನಲ್ಲ, ಮೆದುಳಿನ TBಯಿಂದ ಏನೇನು ಅನಾಹುತ ಆಗುತ್ತೆ ಅಂತ ಅದು. ಇಲ್ಲ ಮಿಲಿಯರಿ ಟ್ಯುಬರ್ಕುಲೋಸಿಸ್, ಮಿಲಿಯರಿ ಟ್ಯುಬರ್ಕುಲೋಸಿಸ್ ಅಂದರೆ ರಕ್ತದಲ್ಲಿ ಸೇರ್ಕೊಂಬಿಟ್ಟು ಇಡೀ ದೇಹಕ್ಕೆ TB ಅಂಟ್ಕೊಂಬಿಡುತ್ತೆ. ಇಡೀ ದೇಹ ಅಂದರೆ ಎಲ್ಲಿ ಬೇಕಾದರೂ, ಕಣ್ಣು, ಚರ್ಮ, ಶ್ವಾಸಕೋಶ, ಮೂಳೆಗಳು, ಎಲ್ಲ ಕಡೆ ಕರುಳು. ಆದುದರಿಂದ ಇವೆರಡು ತುಂಬ ಡೇಂಜರ್, ಇದು ಬಂದರೆ ಮಗುನ ಬದುಕೋಕ್ಕಾಗಲ್ಲ. ಅದಲ್ಲದೇ ಮತ್ತೆ ಮನೆ ಸದಸ್ಯರು ಬೇರೆಯವ್ರಿಗೂ ಅಳ್ಕೊಂತ ಹೋಗ್ತಾರೆ. ಆದುದರಿಂದ ತಪ್ಪಿಸದೆ ಈ BCG ವ್ಯಾಕ್ಸಿನನ್ನು ನೀವು ಹಾಕಿಸ್ಬೇಕು. ಈ BCG ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಇತರ ಉಪಯೋಗಗಳು ಏನಂದರೆ, ಈ BCG ವ್ಯಾಕ್ಸಿನ್ನು ಈ ಲೆಪ್ರಸಿ ಅಥವಾ ಕುಷ್ಠರೋಗ ಅಂತ ಏನು ಹೇಳ್ತೀವಿ ನೋಡಿರಿ, ಅದಕ್ಕೂ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಯಾಕಂದರೆ ಕುಷ್ಠರೋಗ ತಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಏನಿದೆ, ಮತ್ತು ಈ TB ಕಾಯಿಲೆ ಕ್ಷಯರೋಗ ತರ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿದೆ, ಇವೆರಡು ಅಣ್ಣ ತಮ್ಮಂದರು, ಒಂಥರ ರಿಲೇಷನ್ಸ್ ಇದ್ದಂಗೆ, ಸೋದರ ರಿಲೇಷನ್ಸ್ ಇರ್ತಾರಲ್ಲ ಹಂಗೆ. ಸೊ ಹಂಗಾಗಿರೋದ್ರಿಂದ ಈ BCG ಕೊಡೋದ್ರಿಂದ ಏನಾಗುತ್ತೆ, ಬರೀ ಕ್ಷಯರೋಗಕ್ಕಷ್ಟೇ ಅಲ್ಲ ರೋಗ ನಿರೋಧಕ ಶಕ್ತಿ, ಕುಷ್ಠರೋಗಕ್ಕೂ ರೋಗ ನಿರೋಧಕ ಶಕ್ತಿ ಕೊಡ್ತದೆ. ಇದಲ್ಲದೆ BCG ವ್ಯಾಕ್ಸಿನ್ನು ಕೆಲವು ಸಾರಿ ಕರುಳಿಗೆ, ದೊಡ್ಡ ಕರುಳಿಗೆ ಸಂಬಂಧಿಸಿದ ಮತ್ತು ಕ್ಯಾನ್ಸರ್ಗೂ ಪ್ರೊಟೆಕ್ಷನ್, ರೋಗ ನಿರೋಧಕ ಶಕ್ತಿ ಅಂದರೆ ಕ್ಯಾನ್ಸರ್ ಬರ್ದಂಗೆ ನೋಡ್ಕೊಳ್ಳೋ ಶಕ್ತಿ ಇದೆ. ಇದು ಅಲ್ಲದೆ ಕೆಲವರಿಗೆ ಈ ಬ್ಲ್ಯಾಡರ್ ಅಥವಾ ಮೂತ್ರಕೋಶ ಅಂತ ಏನು ಹೇಳ್ತೀವಿ, ಅದ್ರದ್ದು ಕ್ಯಾನ್ಸರ್ ಬರ್ದಂಗೆ ನೋಡ್ಕೊಳ್ಳೋ ಶಕ್ತಿ ಇದೆ. ಸೊ ಇದಕ್ಕೆ 2-3 ಅಡ್ವಾಂಟೇಜ್ ಇದ್ದಾವೆ. ಕ್ಷಯ ರೋಗ ಬರ್ದಂಗೆ ನೋಡ್ಕೊಂತದೆ, ಕುಷ್ಠರೋಗ ಬರ್ದಂಗೆ ರೋಗ ನಿರೋಧಕ ಶಕ್ತಿ ಕೊಡ್ತದೆ, ಆಮೇಲೆ ದೊಡ್ಡ ಕರುಳಿನ ಕ್ಯಾನ್ಸರ್ ಬರ್ದಂಗೆ ನೋಡ್ಕೊಳ್ತದೆ, ಮತ್ತು ಮೂತ್ರಕೋಶದ ಕ್ಯಾನ್ಸರ್ ಬರ್ದಂಗೆ ನೋಡ್ಕೊಳ್ತದೆ. ಆದುದರಿಂದ ಇದರ ಉಪಯೋಗಗಳು ಬಹು ಉಪಯೋಗಿ ಲಸಿಕೆ. ಯಾವುದೇ ಕಾರಣಕ್ಕೂ ನೀವು ಅಸಡ್ಡೆ ಮಾಡದೆ ತಪ್ಪದೆ ನಿಮ್ಮ ಮಗುವಿಗೆ ಈ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಇದು ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ತದೆ. ಯೂಶ್ವಲಿ ಅಂಗನವಾಡಿ ಕೇಂದ್ರಗಳಲ್ಲಿ ವಾರಕ್ಕೊಂದು ಸರಿ, ಸೋಮವಾರ ಇಲ್ವಾ ಗುರುವಾರ ಇದನ್ನು ಕೊಡಲಾಗುತ್ತದೆ. ಇಲ್ಲದೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಅದು ಇಲ್ಲಪ್ಪ ಅಂದರೆ ಮಕ್ಕಳ ತಜ್ಞರ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಇರ್ತದೆ.
ಎಲ್ಲಾದರೂ ಸರಿ ನೀವು ತಪ್ಪಿಸದೆ ನಿಮ್ಮ ಮಗುವಿಗೆ ಈ ಬಿ ಸಿ ಜಿ ಲಸಿಕೆಯನ್ನು ಹಾಕಿಸಬೇಕು. ಇದರ ಸೈಡ್ ಎಫೆಕ್ಟ್ಗಳು ತುಂಬ ವಿರಳ. ಕೆಲವು ಸರಿ ಕೊಟ್ಟಿರೋ ಜಾಗದಲ್ಲಿ ಗಂಟು ದೊಡ್ಡದಾಗ್ಬಿಟ್ಟು ಬಗಲಲ್ಲಿ ಗಂಟು ಕಾಣಿಸ್ಕೊಳ್ಬೋದು. ಆ ಥರ ಈ ಒಂದು ಲಕ್ಷದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಆಗುತ್ತೆ. ಆ ಥರ ಏನಾರು ಆದರೆ ಮಕ್ಕಳು ತಜ್ಞರ ಬಳಿಗೆ ಇಲ್ಲ ಆಸ್ಪತ್ರೆಗೆ ಹೋಗಿ ತೋರಿಸಿದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟರೆ ಯಾವುದೇ ತೊಂದರೆ ಆಗದೆ ಅದು ಸರಿ ಹೋಗುತ್ತೆ. ಆದುದರಿಂದ ನೀವು ತಪ್ಪದೇ ನಿಮ್ಮ ಮಗುವಿಗೆ ಬಿ ಸಿ ಜಿ ಲಸಿಕೆಯನ್ನು ಹಾಕಿಸಿ ಭಾರತ ದೇಶದಿಂದ ಈ ಕ್ಷಯ ರೋಗವನ್ನು ಹೊಡೆದೋಡಿಸಲು ನೆರವಾಗಬೇಕೆಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಲಸಿಕೆ ಕುರಿತಾಗಿ ನಿಮಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ನನ್ನನ್ನು ಸಂಪರ್ಕಿಸಿ ಮತ್ತು ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.